ನಾನು ಬಿಳಗಿ ತಾಲೂಕ APMC ಡೈರೆಕ್ಟರ್. ದೀಪಾವಳಿ ಬಗ್ಗೆ ಬೆಳಕು ಕೊಡು, ದೀಪ ಹಚ್ಚಿ ನಾವು ಎಣ್ಣೆ ತೆಗೆದು ದೀಪ ಹಚ್ಚಬೇಕು. ಒಂದು ಎರಡನೇದು ಸೂರ್ಯ ನಮಗೇನೂ ಇಲ್ಲ, ಬೆಳಕು ಕೊಡ್ತಾನೆ ದೇವ್ರು. ನಿಜವಾದ ದೇವ್ರು ಅಂದ್ರೆ ಸೂರ್ಯ, ಗಾಳಿ, ನೀರು ಎಲ್ಲ ಜಗತ್ತಿಗೆ. ಒಬ್ಬನೇ ಸೂರ್ಯ ಹುಟ್ಟತಾನಂದ್ರೆ ನಾಡಿಗೆ ಜಗತ್ತಿಗೆ ಎಲ್ಲರೂ ಶಾತೀತವಾಗಿ, ನಮ್ಮ ದೇಶ ಯಾ ಬೇರೆ ದೇಶ ಎಲ್ಲರೂ ಒಂದಾಗಿ ಬಾಳೆ ಮಾಡಬೇಕು. ಆದಾತ ಈದಾತ ಖಿಲಾಫ್ ಆಗಬಾರ್ದು, ದೇಶಕ್ಕಾಗಿ ಎಲ್ಲರೂ ಒಂದ. ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಭಾರತೀಯ ಜನರಿಗೆ ಎಲ್ಲರಿಗೂ ಶುಭವಾಗಲಿ. ದೀಪಾವಳಿ ಬಗ್ಗೆ ಬೆಳಕು ಕೊಡು ದೀಪಾವಳಿ, ವರ್ಷ ವರ್ಷ ಬರ್ತಾವ, ನಮಗೆ 50 ವರ್ಷ ಅದು, ನಂತರ ಇನ್ನು 20 ವರ್ಷ ದೇವರು ಇಟ್ಟರೆ ಇರ್ತೀವಿ. ಇರ್ಲಿಕ್ಕಂದ್ರೆ ನಾವು ಇರೋಕ್ಕಾಗಲ್ಲ. ನಾವು ಇರುವುದು 10 ವರ್ಷ ರಾತ್ರಿ ಹೋಗವ, ಇನ್ನು 10 ವರ್ಷ ಇರ್ತೀವಿ ಇಟ್ಟರೆ. ಇರ್ಲಿಕ್ಕಂದ್ರೆ ಏನಿಲ್ಲ, ಎಲ್ಲರಿಗೂ ಒಳ್ಳೆ ಮಾಡು, ಗುಣ ಬರಲಿ, ಎಲ್ಲರೂ ಒಳ್ಳೆ ಭಾವನೆಯಿಂದ ಬರಲಿ. ಮೋಸ ವಂಚನೆ ಆಗಬಾರ್ದು. ಎಂತೆಂಥ ಮೋಸ ವಂಚನೆ ಮಾಡೋರು ಪರಿಹಾರದಾಗ ಅನ್ನ ಚೆನ್ನಾಕತ್ತಾರ, ಆ ರೀತಿ ಆಗಬಾರ್ದು. ಯಾರ ರೊಟ್ಟಿಗೇನು ಕೊರತಿಲ್ಲ. ನಮ್ಮ ನಮ್ಮ ಭೂಮಿ ಸೀಮಿ ಮಾನ ಮರ್ಯಾದೆ ಉಳಿಬೇಕಂದ್ರೆ ಒಬ್ಬ ನೇಕಾರ, ಒಬ್ಬ ಸೈನಿಕ ನಮ್ಮ ದೇಶಕ್ಕಾಯವ, ಎರಡನೇದು ಮೂರನೇದು ರೈತ, ಇವರೆಲ್ಲ ದೇಶಕ್ಕೆ ಅನ್ನ ಕೊಡೋರು. ಮೊದಲು 3 ಮಂದಿ ನೆನೆಸಿ, ನಂತರ ನಾವು ಪ್ರಸಾದಕ್ಕೆ ಅವ್ರನ್ನ ನೆನೆಸಿ ನಾವು ಊಟ ಮಾಡಬೇಕು. ಎಷ್ಟೋ ರೊಕ್ಕ ಕೊಟ್ಟರು ರೊಕ್ಕ ತಿನ್ನೋಕ್ಕಾಗೋದಿಲ್ಲ, ಆದರೆ ನಾವು ಗೋಧಿ ಅಕ್ಕಿ ತೊಗೊಂಡು ತಿನ್ನಬೇಕು. ನಂತರ ನಮಗೆ ಎಲ್ಲ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ.